ಹಲವಾರು ಮುಖಂಡರುಗಳು ಇದ್ದಾರೆ ಬಿಜೆಪಿಯಲ್ಲಿ. ಬಟ್ ಎಲ್ಲೋ ಕಾರಣಾಂತರಗಳಿಂದ ಬಿಜೆಪಿಯಲ್ಲಿ ಗೊಂದಲ ಇರುವಂಥದ್ದು ತನ್ನದೇ ಗೊತ್ತಿರುವಂಥದ್ದೇ ಸರ್ವಸಾಮಾನ್ಯ ಪಾಲಿಗೆ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಅದು ಯಾರಿಗಾದರೂ ಉಳಿಸ್ಕೊಳ್ಳಿ. ನನಗಿರ್ಬೋದು, ನನಗಿಂತ ದೊಡ್ಡವ್ರು ಇರ್ಬೋದು, ಅದಕ್ಕಿಂತ ದೊಡ್ಡವ್ರ ಜನರು, ಜನರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಣ, ಜನರ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ನಾನು ನಾನು ಅನ್ನೋದಕ್ಕಿಂತ ನಾವು ಅನ್ನೋದು ಒಂದು ಉತ್ತಮವಾದ ಪದ. ಇನ್ನು ಮುಂದಾದರೂ ನಾನು ನೀನು ಅನ್ನೋದು ಬಿಟ್ಟು ನಾವೆಲ್ಲರೂ ಒಂದೇ, ಪಕ್ಷ ನಾನೇ ಕಟ್ಟಿದ್ದು ನಾನೇ ದೊಡ್ಡವನು ಮಾಡೋದನ್ನೋದನ್ನು ಬಿಟ್ಟು ನೀವೆಲ್ಲರೂ ಇದ್ರೆ ಪಕ್ಷ. ಸಮಾಜ ಸೇವೆಯಲ್ಲಿ ಬಿಸ್ಕೊಂಡು ದೈವ ಕಾರ್ಯಗಳು ಹಾಗೂ ಜನಪ್ರಿಯ ಸಮಾಜ ಸೇವೆ ಕಾರ್ಯಗಳನ್ನು ಸತತವಾಗಿ ರಾಜಕೀಯ ಉದ್ದೇಶವಲ್ಲದೆ ಯಾವುದೇ ಒಂದು ಸ್ವಚ್ಛ ಮನಸ್ಸಿನಿಂದ ಉದಾರ ಮನಸ್ಸಿನಿಂದ ಈ ಕ್ಷೇತ್ರದ ಮಣ್ಣಿನ ಮಗನಾಗಿ ಬಡರೈತನ ಮಗನಾಗಿ ಹುಟ್ಟಿ ಸತತ 6-7 ವರ್ಷಗಳಿಂದ ನಿರಂತರ ತಮ್ಮ ಕಾಲಿಗೆ ಚಕ್ರಗಳನ್ನು ಕಟ್ಟಿಕೊಂಡು ನಮ್ಮ ಯುವಕರಾಗಿರಲಿ, ಮಹಿಳೆಯರಾಗಿರಲಿ ಅಥವಾ ಹಿರಿಯ ನಾಗರಿಕರಾಗಿರಲಿ ಎಲ್ಲರಿಗೂ ಒಂದು ಸಮಾಜ ಸೇವೆ ಮನೋಭಾವವನ್ನು ಮುಂದುವರಿಸಿಕೊಂಡು 7 ವರ್ಷಗಳಿಂದ ಮುಂದುವರಿಸಿಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ರೀತಿಯಾಗಿ 2023ನೇ ಸಾಲಿನಲ್ಲೂ ಸಹ ಈ ಒಂದು ಕ್ಷೇತ್ರದ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಯುವ ಮಿತ್ರರು, ಯುವ ಪಡೆಯ ಒಂದು ನಮ್ಮ ಮೋಹನ್ ಕೃಷ್ಣನ ಪರವಾಗಿ ಏನು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಅದ್ದೂರಿಯಾಗಿ ಗಣೇಶ ಉತ್ಸವವನ್ನು ಆಚರಣೆ ಮಾಡಬೇಕು. ಭಗವಂತ ಈ ಒಂದು ಕ್ಷೇತ್ರಕ್ಕಾಗಲಿ, ಈ ಒಂದು ನಾಡಿಗಾಗಲಿ ಒಳ್ಳೆಯ ಜಲ ಮಳೆ ನೀರು ಕರುಣಿಸಿ ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ, ಒಳ್ಳೆಯ ಮನಸ್ಸಿನಿಂದ ನಮ್ಮ ಮೋಹನ್ ಕೃಷ್ಣ ಸರ್ ಅವರು ಈ ಬಾರಿಯೂ ಸಹ ಉಚಿತವಾಗಿ ಸಾಮೂಹಿಕವಾಗಿ ಗಣೇಶ ಮೂರ್ತಿಯ ಮೂರ್ತಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದರೊಂದಿಗೆ ನಮ್ಮ ಕೈಗಳಾದಂತಹ ಹಣವನ್ನು ಸಹ ನಮ್ಮ ಯುವ ಮಿತ್ರ ಗಣೇಶ ಯುವ ಮಿತ್ರ ಮಂಡಳಿಗಳು ಸಹ ಕೊಡಬೇಕು ಅಂತ ಕೊಲ್ಲಾದ ಸಂಖ್ಯೆಯಲ್ಲಿಟ್ಟು ತೀರ್ಮಾನಿಸಿ ಇವತ್ತು ದಿವಸ ಹಬ್ಬದ ವಿಶೇಷವಾಗಿ ನೀವೆಲ್ಲರೂ ಸರಕಾರದಿಂದ ಬಂದಿದ್ದೀರಾ. ನಿಮಗೆ ಭಗವಂತ ಒಳ್ಳೇದು ಬಂದು ಮೋಹನ್ ಕೃಷ್ಣ ಸರ್ ಅವರ ಸಹಕಾರ ಬೆಂಬಲ ಯಾವತ್ತಿಗೂ ಎಂದೆಂದಿಗೂ ಕ್ಷೇತ್ರದ ಮಣ್ಣಿನ ಮಗನಾಗಿ, ಈ ರೈತಾಪಿ ವರ್ಗದ ಬಡ ಮಣ್ಣಿನ ಮಗನಾಗಿ ನಿಮ್ಮೆಲ್ಲರಿಗೂ ನಿರಂತರವಾಗಿ ಸೇವೆಯನ್ನು ಒದಗಿಸಿಕೊಡುವ ಭಾಗ್ಯ ಭಗವಂತ ಗಣೇಶ ಭಗವಂತ ಮೋಹನ್ ಕೃಷ್ಣ ಸರ್ ಅವರನ್ನು ಅವರ ವಿಶ್ವಾಸ ಸದಾ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳಿಬಿಟ್ಟು ಈ ಶುಭ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
ಆರ್ಕೆ ಫೌಂಡೇಶನ್ ವತಿಯಿಂದ ಹಾಗೂ ಜನಪ್ರಿಯ ಸಮಾಜ ಸೇವಕರಂತಹ ನಮ್ಮ ಮಣ್ಣಿನ ಮಗ ಮೋಹನ್ ಕಿಶೋರ್ ಸರ್ ಅವರ ವತಿಯಿಂದ ನಮ್ಮೆಲ್ಲರಿಗೂ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂದವರು ಯುವ ಮಿತ್ರರಿಗೆ ಹಾಗೂ ವಿಶೇಷವಾಗಿ ನನ್ನ ಜೊತೆ ಏನು ಸದಾ ನಮ್ಮ ಯುವ ಪಡೆ ಮೋಹನ್ ಕೃಷ್ಣನ ಬೆನ್ನೆಲುಬಿಗೆ ನಿಂತು ನನಗೆ ಒಂದು ಶಕ್ತಿ ತುಂಬಿದಂಥ ನನ್ನ ಯುವ ಮಿತ್ರರಿಗೆ ಹಾಗೂ ಕೆಜಿಎಫ್ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಹಿಂದಿನ ಸಲ ನಾವು ಈ ವಿನಾಯಕನ ಚೌತಿಯ ದಿವಸ ನಮ್ಮ ಕೈಯಲ್ಲಾದಷ್ಟು ಒಂದು ಸೇವೆಯನ್ನು ಭಗವಂತನಿಗೆ ಮಾಡಬೇಕು. ನಾನು ಯುವಕರ ಜೊತೆ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಏನು ಮಾತು ಕೊಟ್ಟಿದ್ದೆ, ಇವತ್ತು ನಾವು ಆ ಮಾತಿನಂತೆ ಈ ವರ್ಷ ಸಹ ಯಾವುದೇ ಒಂದು ರಾಜಕೀಯ ಉದ್ದೇಶವಿಲ್ಲದೆ ನನ್ನ ಯುವ ಮಿತ್ರರಿಗೆ ಈ ಒಂದು ಗಣೇಶದ ಹಬ್ಬವನ್ನು ಮಾಡಲಿಕ್ಕೆ ಆಚರಣೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಾಗಿರುವಂತಹ ಒಂದು ಸೇವೆಯನ್ನು ಮಾಡಲಿಕ್ಕೆ ನಾನು ಇವತ್ತು ಈ ಸಭೆಯನ್ನು ಸೇರಿದ್ದೀರಿ. ಆ ಭಗವಂತ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಿ ವಿಶೇಷವಾಗಿ ನನ್ನ ಯುವಕರಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ಬೇಕಂತ ಹೇಳ್ತಾ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇವತ್ತೇನು ನಮ್ಮ ವಿನಾಯಕನ ಒಂದು ಬೊಂಬೆಯನ್ನು ವಿತರಣೆ ಮಾಡಿದಂಥ ಕಾರ್ಯಕ್ರಮ, ಅದೇ ರೀತಿ ನಮ್ಮ ಒಂದು ದೇವರಿಗೆ ಸೇವೆ ಮಾಡಿದಂಥ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನನ್ನ ಮಿತ್ರರಿಗೂ ಮತ್ತು ನನ್ನ ಮುಖಂಡಗಳಾದಂಥ ರವಿಯಣ್ಣ, ಅಭಿ ಸರು, ಅಶ್ವಥ್ ಅವರು, ನಮ್ಮ ಅನೇಕ ಹೇಳ್ತಾರೆ ಎಲ್ಲರೂ ನನ್ನ ಹಿರಿಯ ಮುಖಂಡರೆಲ್ಲ ಇವತ್ತಿನ ಸೇರಿದ್ದಾರೆ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಹೇಳ್ತೀನಿ, ನಾಳೇನು ಹೇಳ್ತೀನಿ, ಇದು ರಾಜಕೀಯಕ್ಕೆ ಮಾಡ್ತಂಥದ್ದಲ್ಲ. ಇವತ್ತೇನು ನಾವು ಮುಂದಿನ ಈ ಧನುರ್ಮಾಸದಲ್ಲಿ ಓಂ ಶಕ್ತಿಯ ಒಂದು ದೇವರಕ್ಕೆ ತಳ್ಳುವಂಥ ಒಂದು ಸ್ಥಳಕ್ಕೆ ವಿಶೇಷವಾದ ಒಂದು ಸೌಲಭ್ಯನ ಸಾರಿಗೆ ಸೌಲಭ್ಯನ ಕಳಿಸ್ತಾ ಇದ್ದೀನಿ, ಅದನ್ನು ಸಹ ಮಾಡ್ತಾ ಇದ್ದೀನಿ. ನನ್ನ ಮಾಧ್ಯಮದ ಮಿತ್ರರ ಮುಖಾಂತರ ಅದನ್ನು ಹೇಳ್ತಾ ಇದ್ದೀನಿ. ಒಬ್ಬ ಬಡ ರೈತನ ಮಗನಾಗಿ ನನ್ನ ಕೈಯಲ್ಲಾದಷ್ಟು ಸೇವೆಯನ್ನು ಆ ಭಗವಂತ ನನಗೆ ಎಲ್ಲಿಯವರೆಗೂ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿಯವರೆಗೂ ನನ್ನ ಈ ಒಂದು ಚಿರ ಅಲ್ಪ ಸಹಾಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಒಂದು ಸಹಾಯನ ಮಾಡೋಕ್ಕೆ ಮುಂದಿರ್ತೀನಿ. ಅದರಲ್ಲೂ ಈ ನಮ್ಮ ಮೇಲ್ಮರತ್ತು ಹೋಗುವಂಥ ಭಕ್ತಾದಿಗಳಿಗೆ ಕೂಡ ಬಹುಶಃ ನಮ್ಮ ಮುಖಂಡರ ಜೊತೆ ಚರ್ಚಿಸಿ ಅದೊಂದು ದಿನವನ್ನು ನಿಗದಿಪಡಿಸ್ತಾ ಇದ್ದೀರಿ. ಆ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಮತ್ತು ನಮ್ಮ ಮುಖಂಡರ ಕಡೆಯಿಂದ ಮಾಡ್ತಾ ಇದ್ದೀರಿ. ಕೆಜಿಎಫ್ ನಗರ ಭಾಗ ಮತ್ತು ಕೆಜಿಎಫ್ ಗ್ರಾಮೀಣ ಭಾಗ ಎರಡೂ ಸೇರಿ ಒಂದೇ ದಿವಸ ಚಾಲನೆ ಕೊಡಬೇಕಂತೇಳಿ ನಾವು ಒಂದು ಆಲೋಚನೆಯನ್ನು ಮಾಡ್ಕೊಂಡಿದ್ದೀರಿ. ಆ ಸೇವೆಯನ್ನು ಮುಂದುವರೆಯುತ್ತೆ. ಇಷ್ಟು ದೂರ ಇಷ್ಟೊತ್ತು ಬಂದು ಮೋಹನ್ ಕೃಷ್ಣನಗೋಸ್ಕರ ಕಾದು ಈ ಭಕ್ತಿಯನ್ನು ಮೆರೆದಂಥ ಎಲ್ಲ ನನ್ನ ಯುವ ಮಿತ್ರರಿಗೆ ನನ್ನ ಕೆಜಿಎಫ್ ಜನತೆಯ ಪರವಾಗಿ ಕೆಜಿಎಫ್ ಜನತೆಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಸರ್, 5 ವರ್ಷದಿಂದ ಹೇಳ್ತಿರೋದ್ರೆ ಈ ಮಣ್ಣಲ್ಲಿ ಹುಟ್ಟಿರೋವಂಥ ಪುಣ್ಯಕ್ಕೆ ನನ್ನ ಕೈಯಲ್ಲಾಗಿರುವಂಥ ಈ ತಾಯಿ ಕೆಜಿಎಫ್ ತಾಯಿ ಮಾಡಬೇಕಂತ ಅದಕ್ಕೋಸ್ಕರ ಮಾಡ್ತೀನಿ. ಈಗ ಇನ್ನೂ ಹೆಚ್ಚು ಹೆಚ್ಚಿಗೆ ಜನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ನಿಮ್ಮಲ್ಲಿ. ಮೋಹನ್ ಕೃಷ್ಣ ಅವರು ಈ ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ಕೆಲವು ಕಡೆ ಹೋಗ್ತಾ ಇದ್ದಾರೆ ಹಾಗೆ ಅಂತೇಳಿ ಒಂದೇ ಒಂದು ಸೀಮಿತ ಆಗ್ತಾ ಇದ್ದಾರೆ. ಮತ್ತು ಯಾಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅನ್ನೋದು ಒಂದು ಮಾತು ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಇಡೀ ತಾಲೂಕು ಕೂಡ ಸುತ್ತಾಡ್ತಾ ಇದ್ದೀನಿ, ಸುತ್ತಾಡ್ತಾನೂ ಇರ್ತೀನಿ. ಕೇವಲ ಚುನಾವಣೆಗೋಸ್ಕರ ಮಾಡ್ತಾ ಇರೋಂಥ ಒಂದು ಪ್ರಯತ್ನ ಅಲ್ಲ ಇದು. ನನ್ನ ಹಿತಾಶಿಗಳು ನನ್ನ ಒಂದು ಬೆಳಗನ್ನು ನೋಡಬೇಕು, ಮೋಹನ್ ಕೃಷ್ಣ ಒಂದು ಎತ್ತರ ಸ್ಥಾನಕ್ಕೆ ಹೋಗ್ಬೇಕಂತ ಅವ್ರು ಯಾರು ಆಗಲಿ ನನ್ನ ಜೊತೆ ದುಡಿತಾ ಇದ್ದಾರೆ, ಅವ್ರ ಜೊತೆ ಸದಾ ಇರ್ತೀನಿ, ಇವತ್ತು ಇರ್ತೀನಿ, ನಾಳೆ ಇರ್ತೀನಿ. ಅಲ್ಲಿ ಹೋಗ್ತಿದ್ರೆ ಇಲ್ಲಿ ಹೋಗ್ತಿರೋದಕ್ಕಿಂತ ಚುನಾವಣೆ ಮುಗೀತು. ಚುನಾವಣೆ ಟೈಮಲ್ಲಿ ಭಾಳ ನಾಯಕರೆಲ್ಲ ನಮ್ಮ ಜೊತೆಯಲ್ಲಿ ಇದ್ದರು, ಈ ಕೆಲವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ಬೇರೆ ಕಡೆಯೂ ಇದ್ದಾರೆ, ಮನಸ್ತಾಪಗಳು ಮಾಡಿಕೊಂಡು ಇರ್ತಾರೆ. ಅಧಿಕಾರ ಎಲ್ಲಿರ್ತದೋ ಅಲ್ಲಿ ಅವರೊಂದು ಒಳ್ಳೆ ಕೆಲಸಕ್ಕೋ ಕೆಟ್ಟ ಕೆಲಸಕ್ಕೋ ಅಧಿಕಾರ ಅನ್ನೋ ಒಂದು ಇಳಿತದಲ್ಲಿ ಕೆಲವರು ಇರ್ತಾರೆ. ಸೊ ಈಗ ನನಗೋಸ್ಕರ ಪಾಪ ಅವ್ರ ತೊಂದರೆ ಅನುಭವಿಸೋಂಥದ್ದು ಬೇಡ. ಖಂಡಿತವಾಗ್ಲೂ ಕಟ್ಟಕಡೆ ವ್ಯಕ್ತಿ ಕೂಡ ಬಂದು ನನ್ನ ಆಹ್ವಾನ ಮಾಡಿ ನನ್ನ ಗ್ರಾಮಕ್ಕೆ ಬರಬೇಕು ಅಂತಂದರೆ ಎಲ್ಲೇ ಇರಲಿ ನಾನು ಹೋಗ್ತಾ ಇದ್ದೀನಿ, ನನ್ನ ಸೇವೆಯನ್ನು ಮುಂದುವರಿಸ್ತಾ ಇದ್ದೀನಿ. ಇದರಲ್ಲಿ ರಾಜಕೀಯ ಉದ್ದೇಶ ಅನ್ನೋದಕ್ಕಿಂತ ಕೇವಲ 1 ವರ್ಷ ರಾಜಕೀಯ ಮಾಡಿಕೊಂಡು ಓಡೋಗಿದ್ದಕ್ಕೋಸ್ಕರ ಬಂದಿಲ್ಲ ನಾನು, ಅಥವಾ ಒಂದು ಚುನಾವಣೆ ಮಾಡಿಬಿಟ್ಟು ಏನೋ ಒಂದು ಶೋ ಆಫ್ ಕೊಟ್ಬಿಟ್ಟು ಸೈಲೆಂಟ್ ಆಗೋನ್ನೋದು ನನಗೆ ಬೇಕಾಗಿಲ್ಲ. ದೇವರು ಒಳ್ಳೆಯ ಶಕ್ತಿ ಕೊಟ್ಟಿರೋವ್ರಿಗೂ ಆ ದೇವರ ಕೃಪೆ ಜನರು ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕೆ ಯಾವತ್ತರಿಗೂ ಇರ್ತೀನೋ ಅವತ್ತರಿಗೂ ಚುನಾವಣೆಯಲ್ಲಿ ನಿಲ್ಲಲಿ, ಚುನಾವಣೆಯಲ್ಲಿ ನಿಲ್ಲದೇ ಹೋಗಲಿ, ನನ್ನ ಒಂದು ಈ ಸಮಾಜ ಸೇವೆ ಮುಂದುವರಿತಾರೆ. ಸರ್, ಈಗ ಏನು ಡಿಸೆಂಬರ್ ಒಳಗಡೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಬರುವ ಸಂಭವ ಇದೆ ಅಂತೇಳಿ ಹೇಳಲಾಗ್ತದೆ. ಸೊ ಆ ಸಂದರ್ಭದಲ್ಲಿ ನಿಮ್ಮದೇ ಆದಂಥ ಒಂದು ಬಣದಿಂದ ನಿಮ್ಮದೇ ಆದಂಥ ಬೆಂಬಲಿಗರಿಂದ ಸ್ಪರ್ಧಿಸುವಂತಹ ಒಂದು ಇದು ಚಾನ್ಸಸ್ ಇದೆಯಾ? ಮತ್ತು ನೀವು ಸಹ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅನ್ನೋದು ಅಂತೇಳಿ ಕಾರ್ಯಕರ್ತರು ಮುಖಂಡರುಗಳ ಒಂದು ಒತ್ತಾಯ ಸಹ ಕೇಳಿಬರ್ತಾ ಇದೆ ಕ್ಷೇತ್ರಾದ್ಯಂತ.
ಏನು ಹೇಳಿ ಸರ್? ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋದು ಸೂಕ್ತವಾದ ಸಮಯ ಅಲ್ಲ. ನಾವು ಅಂದ್ಕೊಂಡಂಗೆ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಮುಖಂಡರುಗಳು ಇದ್ದಾರೆ ಬಿ ಜೆ ಪಿಯಲ್ಲಿ, ಬಟ್ ಎಲ್ಲೋ ಕಾರಣಾಂತರಗಳಿಂದ ಬಿ ಜೆ ಪಿಯಲ್ಲಿ ಬಂದಲೇ ಇರೋಂಥದ್ದು ತಮ್ಮೆದುರು ಗೊತ್ತಿರೋಂಥದ್ದೇ ಸರ್ವಸಾಮಾನ್ಯ ಕಾರ್ಯಕರ್ತನೂ ಗೊತ್ತಿರೋಂಥದ್ದು. ಇಷ್ಟು ದಿವಸ ನಾನು ಬಿ ಜೆ ಪಿಯಲ್ಲೇ ಇದ್ದು ಬಿ ಜೆ ಪಿ ಪಕ್ಷನ ಕಟ್ಟಲಿಕ್ಕೆ ನಿರಂತರವಾದ ಶ್ರಮ ಪಟ್ಟೆ ತಮಗೆಲ್ಲರಿಗೂ ಗೊತ್ತಿರ್ತದೆ. ಆದರೆ ಈ ಬಾರಿ ಬಿ ಜೆ ಪಿ ಪಕ್ಷ ಅನ್ನೋದಕ್ಕಿಂತ ಕೆಜಾಬ್ ಜನತೆಯ ಒಳ್ಳೆತನನ ಯಾರು ಬಯಸ್ತಾರೆ ಅವ್ರ ಪರ ನಿಂತು ಕೆಲಸ ಮಾಡೋಣ ಅನ್ನೋದು ನಮ್ಮ ಚಿಂತನೆ. ಈಗ ನೀವು ಪಕ್ಷದ ಪರವಾಗಿ ಪಕ್ಷ ಸಂಘಟನೆ ಮಾಡ್ತೀರಾ ಅಥವಾ ಮೋಹನ್ ಕೃಷ್ಣ ಅನ್ನೋ ಒಂದು ಹೆಸರು ಮೇಲೆ ನೀವು ಅಂದರೆ ಜನರು ಪಡಿಬೋದು? ಪಕ್ಷ ಮೋಹನ್ ಕೃಷ್ಣನ ಸಾಮರ್ಥ್ಯನ ಗುರುತಿಸಿ, ಪಕ್ಷ ಮೋಹನ್ ಕೃಷ್ಣ ಕಾರ್ಯಕರ್ತನ ಗುರುತಿಸಿ, ಪಕ್ಷ ಮೋಹನ್ ಕೃಷ್ಣನ ಹಿಂದೆ ಯಾವ ಮುಖಂಡರಿದ್ದಾರೆ ಅವ್ರನ್ನ ಗೌರವಿಸಿ, ಪಕ್ಷ ಪ್ರತಿಯೊಬ್ಬ ಒಬ್ಬ ಕಾರ್ಯಕರ್ತನ ಒಂದು ನಾಡಿ ಮಿಡಿತನ ಆಧರಿಸಿ ಎಲ್ಲ ರೀತಿಯಲ್ಲೂ ಕರೆಕ್ಟಾಗಿ ಕರ್ಕೊಂಡೋಯ್ತು ಅಂದರೆ ಖಂಡಿತವಾಗ್ಲೂ ನಾವು ಇವತ್ತು ಬಿ ಜೆ ಪಿನೇ ನಾಳೆನ ಬಿ ಜೆ ಪಿಗೆ ಕೆಲಸ ಮಾಡ್ತೀವಿ. ಅದೇ ಪಕ್ಷ ಏನಾದರೂ ನನ್ನ ಹಿಂದೆ ಇರುವಂಥ ಮುಖಂಡರು ಈ ಕ್ಷೇತ್ರದಲ್ಲಿ ಕಟ್ಟಿಬೆಳೆಸಿದಂಥ ಬಿ ಜೆ ಪಿ ಮುಖಂಡರನ್ನ ಇರ್ಬೋದು ಯಾರೇ ಇರ್ಬೋದು ಅವ್ರ ಮಾತುಗಳನ್ನ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಅದನ್ನು ರಿಪೀಟ್ ಆಯಿತು ಅಂತಂದರೆ ನಾವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಈಗ ಒಟ್ಟಾರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ದಿಕ್ಕು ತಪ್ಪಿರುವ ಈ ಮುಖಂಡರು ಕಾರ್ಯಕರ್ತರು ಅವ್ರಿಗೆಲ್ಲ ಏನು ಹೇಳಿ ಸರ್? ನಾನಿಷ್ಟೇ ಹೇಳೋದು, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಅದು ಯಾರಿಗಾದರೂ ಉಳಿಸ್ಕೊಳ್ಳಿ. ನನಗಿರ್ಬೋದು, ನನಗಿಂತ ದೊಡ್ಡವ್ರಿರ್ಬೋದು, ಅದಕ್ಕಿಂತ ದೊಡ್ಡ ದೊಡ್ಡವ್ರಿಗಿರ್ಬೋದು, ಅಧಿಕಾರ ಅನ್ನೋದು ಕೊಡೋದು ಜನರು ಕೊಡ್ತಾರೆ ಅನ್ನೋ ಒಂದು ಆಶಯ ಭಾವನೆಯಿಂದ ನಾವು ನೋಡ್ತಾ ಇದ್ದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ರಾಜಕೀಯ ಅನ್ನೋದು ಗೊತ್ತಿಲ್ಲ, ತಾವೇ ಮಾಧ್ಯಮದಲ್ಲೇ ನೋಡಿರ್ತೀರ, ನಿಂತ ನೀರಲ್ಲ ರಾಜಕೀಯ ಅನ್ನೋದು. ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅನ್ನೋದಕ್ಕಿಂತ ನಾವು ಹುಟ್ಟಿರೋಂಥದ್ದು ನರೇಂದ್ರ ಮೋದಿಜಿ ಅವರು. ಇಲ್ಲಿ ಯಾರೇ ಎಷ್ಟೇ ಕಿರುಕುಳ, ಯಾರೇ ಎಷ್ಟೇ ತೊಂದರೆ ಕೊಟ್ಟು ನನ್ನ ತುಳಿಬೇಕು, ನನ್ನ ಮುಖಂಡರನ್ನು ತುಳಿಬೇಕು, ನನ್ನ ಕಾರ್ಯಕರ್ತರನ್ನು ತುಳಿಬೇಕು ಅಂತ ಏನೇ ಊಹಾಪೋಹಗಳು ಹಾಕಿದ್ರು ಕೊನೆಯ ಗಳಿಗೆಯಲ್ಲಿ ಉತ್ತರ ಕೊಡೋದೇ ಬಿ ಜೆ ಪಿಯ ಕಾರ್ಯಕರ್ತರು ಮತ್ತು ಮತದಾನ ಬಾಂಧವರು. ಮತದಾನ ಮಾಡುವಂಥ ಒಂದು ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರಬೇಕಾದ್ರೆ ಆ ಹಕ್ಕನ್ನು ಚಲಾಯಿಸುವಂಥವ್ರ ಮನೋಭಾವ ಯಾವ ರೀತಿ ಅಂತ ಅರ್ಥಕೊಂಡು ಅವ್ರಿಗೆ ತಕ್ಕಂತೆ ನಾವು ನಡೆದ್ರೆ ಮಾತ್ರನೇ ಇಲ್ಲಿ ಪಕ್ಷ ಮುಂದೋಗುತ್ತೆ ಅನ್ನೋದು ನಮ್ಮ ಚಿಂತನೆ. ಸೊ ಮತ್ತೆ ಹೇಳೋದಿಷ್ಟೇ, ಪಕ್ಷದ ಕಾರ್ಯಕರ್ತರನ್ನು ಇಲ್ಲಿರುವಂಥ ಮುಖಂಡರನ್ನ ಸಮಾಜ ಸೇವಕರಲ್ಲಿ ಯಾರೇ ಬಂದ ನಂತರ ಅನೇಕರು ಇಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಎಲ್ಲರನ್ನ ಪರಿಗಣನೆ ತಗೊಂಡು ಮುಂದಕ್ಕೆ ಹೋದರೆ ಖಂಡಿತವಾಗ್ಲೂ ನಾವು ಪಕ್ಷ ಹೇಗಿಡುತ್ತೋ ಅದು ಮಾಡ್ತೀವಿ. ನಾವು ಕೆಲವರೆಲ್ಲ ಹೇಳಿದ್ದಾರೆ ಮೋಹನ್ ಕೃಷ್ಣನ್ ಅಷ್ಟು ದೊಡ್ಡವನ ಅಂತ, ನಾವು ಅಷ್ಟು ದೊಡ್ಡವರಲ್ಲ, ಅದು ಸಣ್ಣದಲ್ಲಿದ್ದೂ ಸ್ವಾಭಿಮಾನದಲ್ಲಿ ಭಾಳ ದೊಡ್ಡವರು. ಸ್ವಾಭಿಮಾನಿ ತಕ್ಕಂದರೆ ಯಾವುದಕ್ಕೂ ನಾವು ಇವತ್ತಿನ ದಿನ ನಮ್ಮ ರಾಮಸಾಗರ್ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಒಂಥರ ಅದ್ಭುತ ವಾತಾವರಣ ಕಾಣ್ತಾ ಇದೆ. ಇವತ್ತಿನ ದಿನದಲ್ಲಿ ಇಲ್ಲಿ ರಾಮಸಾಗರ್ ಪಂಚಾಯತಿಯಲ್ಲಿ ಮೋಹನ್ ಕೃಷ್ಣ ಅವರು ಇಲ್ಲಿ ನಮ್ಮ ಪಂಚಾಯತಿ ಅನ್ನೋದು ನಮಗೂ ಒಂದು ಹೆಮ್ಮೆ ಇದೆ. ಇಲ್ಲಿ ಗಣೇಶ ಡಿಸ್ಟ್ರಿಬ್ಯೂಷನ್ ವರ್ಷ ವರ್ಷ ಮಾಡ್ಕೊಂಬರ್ತಾ ಇದ್ದಾರೆ, ಈ ವರ್ಷನೂ ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಏನವರು ಮೊದಲಿಂದ ದೇವಸ್ಥಾನಗಳಿಗಾಗಲಿ ಇನ್ನೊಂದಕ್ಕಾಗಲಿ ಎಲ್ಲ ಪ್ರತಿಯೊಂದು ಯಾವ ಹಬ್ಬ ಆಗಲಿ ಒಂದು ಸ್ಪೋರ್ಟ್ಸ್ ಆಗಲಿ ಎಲ್ಲರನ್ನೂ ಎನ್ಕರೇಜ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನಮ್ಮ ಸ್ಕೂಲಲ್ಲಿ ರಾಮಸಾಗರ್ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಇದೇ ಥರ ಮುಂದುವರಿ ಅವ್ರದ್ದು ಎಲ್ಲ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ಒಂಥರ ಹೆಮ್ಮೆ ಇದೆ. ಎಲ್ಲರೂ ಬಂದಿರೋರ್ಗೆಲ್ಲರಿಗೂ ನಾವೊಂದು ಧನ್ಯವಾದಗಳು. ಶುಭಾಶಯಗಳು. ಏನು ದಿವಸ ಇಲ್ಲಿ ಬೇರಿರುವಂತಹ ಯೋಜನೆಗೆ ಇದ್ದಾರೆ ಅವರಿಗೆ ಮೊಟ್ಟೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಮ್ಮ ಅಣ್ಣನವರು ಯಾವತ್ತೂ ಕೂಡ ನಮ್ಮ ಜೊತೆ ಇರ್ತಾರೆ. ಅದಕ್ಕೆ ಉದಾಹರಣೆ ಏನಂದ್ರೆ ಅವರು ಈ ಕ್ಷೇತ್ರದ ಮಣ್ಣಿನ ಮಗ. ಯಾಕೆ ಗೊತ್ತಾ, ಚುನಾವಣೆ ಬಂದರು ಬರದೇ ಇದ್ರು ಅವರು ನಮ್ಮ ಜೊತೆ ಇದ್ದು ನಮ್ಮ ಅಣ್ಣನಾಗಿ ನಮ್ಮ ಜೊತೆ ಒಂದು ಕುಟುಂಬನಾಗಿ ಒಂದು ನಮ್ಮ ಕುಟುಂಬ ಸದಸ್ಯರಾಗಿ ನಮ್ಮ ಜೊತೆ ಯಾವತ್ತೂ ಇರ್ತಾರೆ. ಏನು ಅವರು ಸುಮಾರು ಸರಿಸುಮಾರು 2019 ಇಸ್ವಿಯಿಂದ ನಮ್ಮ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿ ಕೊಡ್ತಾ ಇದ್ದಾರೆ. ಒಂದು ಮೊಟ್ಟ ಮೊದಲನೇದಾಗಿ ನಿಮಗೆ ಹೇಳ್ಬೇಕಂತ ಹೇಳಿದ್ರೆ ಅವರು ನಮ್ಮ ಇಡೀ ಕ್ಷೇತ್ರದ ಕೇಜ ಕ್ಷೇತ್ರಕ್ಕೆ ಮೊಟ್ಟ ಮೊದಲನೇ ಸಮಾಜ ಸೇವೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆವತ್ತಿನ ದಿವಸ ಇದುವರೆಗೂ ಸುಮಾರು 4 ವರ್ಷ ಆಯಿತು. ಏನು ಅವರು ಗುರುವಾಗಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು, ಸುಮಾರು 4 ವರ್ಷದಿಂದ ಅವ್ರದ್ದು ದೊಡ್ಡ ಮರವಾಗಿ ಹೋಗೋದಕ್ಕೆ ಬೆಳೀತಾ ಇದ್ದಾರೆ. ಅದು ಬೆಳೀಬಾರ್ದು, ಅದನ್ನ ಬೇರೆ ಮಟ್ಟದಲ್ಲಿ ತುಳಿಬೇಕು ಅಂತ ಸುಮಾರು ಜನ ಅವರನ್ನ ಏನು ಬೇರೆ ಮಟ್ಟದಿಂದ ತುಳಿಬೇಕು ಅಂತ ಹೇಳಿದ್ರು. ಎಷ್ಟು ಜನ ಅವ್ರು ತುಳಿಯೋಕ್ಕೆ ಸಾಹಸ ಪಡ್ತಾರೆ, ಅವ್ರು ದುಃಖ ಪಟ್ಟು ನಮ್ಮ ಜೊತೆ ಇವತ್ತಿನ ದಿವಸ ದೊಡ್ಡ ವೃಕ್ಷವಾಗಿ ಬೆಳೀತಾರೆ. ಅದಕ್ಕೆ ಅವರಿಗೆ ದೇವರು ಒಳ್ಳೆ ಆಶೀರ್ವಾದ ನೀಡಬೇಕು. ನಾವು ಕೂಡ ಸದಾಕಾಲ ಅವ್ರ ಜೊತೆ ಇದ್ದು ಅವರ ಕಷ್ಟ ಸುಖದಲ್ಲಿ ಪಾಲಿಸಬೇಕು ಅಂತ ಹೇಳ್ತಾ ಏನು ಇಷ್ಟು ದಿನ ನಮ್ಮ ಈ ಕ್ಷೇತ್ರದ ಯೋಜನೆಗೆ ಈ ಸಣ್ಣ ಕಾರ್ಯಕ್ರಮ ಆಗ್ತಾ ಇದೆ. ಇದು ನಮ್ಮ ಗಣೇಶ ಕೂಡ ಎಲ್ಲರಿಗೂ ಆಯುರ ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲ ನೀಡಬೇಕಾಗಿ ಇದ್ದವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
இந்த சந்தர்ப்பத்தில் மோகன் கிருஷ்ணா நன்றி சொல்லிட்டு சோசியல் சர்வீஸ் ஹாஸ்டல் இல்லாமல் தொடர்ந்து அஞ்சு விதமா சர்வீஸ் பண்ணுறாங்க. இந்த வருடம் வந்து விநாயகர் மாமல்ல அதே மாதிரி நடத்தணும்ட்டு முதல்ல முடிஞ்சு ஜனங்களுக்கு சேவை பண்ணிருக்காரு. அந்த சேவைக்கு ரொம்ப நன்றி. ಕೃಷ್ಣ ಅವರು ಎರಡು ವರ್ಷ ಐದಾರು ವರ್ಷದಿಂದ ಜನಸೇವೆ ಮಾಡ್ತಾ ಇದ್ದಾರೆ. ಎಲ್ಲ ಹಬ್ಬಗಳು ಚೆನ್ನಾಗಿ ಮಾಡ್ರಿ ಅಂತ ಭಕ್ತಿ ಭಾವನೆಯಿಂದ ಗಣೇಶ ಇಗ್ರಿಗಳು ಕೊಡ್ತಾ ಇದ್ದಾರೆ. ಫೈನಾನ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ದೇವರನ್ನ ಕೋರ್ಕೊಳ್ತಾ ಇದ್ದೇವೆ. ಜೋರಾಗಿ ಹೇಳ ದೀಪತ್ತೂರು ಬಂದಿರೋದು. ಎಲ್ಲ ವರ್ಷನೂ ಗಣೇಶೋತ್ಸವ ಮಾಡ್ತಿದ್ವಿ, ಆದರೆ ಈ ಸಲ ನಮ್ಮ ಮೋಹನ್ ಕೃಷ್ಣ ಸರ್ ಅವರು ಹೇಳಿದಂತಹ ಒಂದು ಕೊಡುಗೆಯಿಂದ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಅದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಿ. ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತೇ ನಾವು ರೆಡಿ ಮಾಡ್ತಾ ಇದ್ದೀವಿ. ಇವಾಗ ಅಡಿಷನಲ್ ಪ್ಲಾನ್ ಒಂದು ರೆಡಿ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹೊಂದಾಣಿಕೆ ಮಾಡಿಕೊಂಡು ಚೆನ್ನಾಗಿದೆ ಈ ಪಂಚಾಯತಿ. ಇವಾಗ ಮುಂದಿನ ದಿನದಲ್ಲಿ ನಮ್ಮ ಅದು ಇದು ಮುಂದೆ ಬರುತ್ತೆ. ಈಗ ನಿಮ್ಮ ಪಿ ಡಿ ಒ ಮತ್ತು ನಿಮ್ಮ ಮಧ್ಯೆ ಸದಸ್ಯರ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳಿಗೂ ಸಹ ಇದೆ ಅಂತ ಹೇಳ್ತಾ ಇದೆ, ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇವಾಗ ಸ್ವಲ್ಪ ಇದು ಬಾಡಿ ಚೇಂಜ್ ಆಗಿರೋದ್ರಿಂದ ಪಿ ಡಿ ಒಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅವರು ಅಡ್ಜಸ್ಟ್ ಆಗ್ತಾರೆ ಅಂತ ನಂಬಿಕೆ ನಮಗಿದೆ. ಇಲ್ಲ ಯಾವ ವಿಚಾರದಲ್ಲಿ ಈ ಥರ ಘರ್ಷಣೆಗಳು ಅವಾಗವಾಗ ಘರ್ಷಣೆಗಳು ಆಗ್ತಾನೆ ಇದ್ದಾವೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಸರ್? ಘರ್ಷಣೆಗಳು ಅವು ಮಾಮೂಲಿ ಸಣ್ಣ ಪುಟ್ಟ ಇರುತ್ತೆ. ಇವರು ಪಂಚಾಯತಿ ಅಂದರೆ ಇದು ಲೋಕಲ್ ಒಂಥರ ಅಧಿಕಾರ ಅಲ್ವಾ, ಎಲ್ಲರೂ ಅವ್ರವ್ರ ಮೆಂಬರ್ಸು ಅವ್ರವ್ರ ಇದು ಅವರ ಹಕ್ಕನ್ನು ಕೇಳ್ತಾರೆ. ಅದನ್ನ ಗಲಾಟೆ ಅಂತ ಆಗೋಲ್ಲ. ಅವರವರು ಏನಿದೆ ಅವ್ರ ಮನಸ್ಸಲ್ಲಿ ಅದನ್ನು ಪಂಚಾಯತಿಯಲ್ಲಿ ಅವರೇ ನಮಗೆ ಬಾಡಿ ಎಡ್ಡಿ ಇರ್ತದಲ್ಲ, ಅದರಿಂದ ಅವ್ರ ಹತ್ರ ಕೇಳ್ತಾರೆ ಅಷ್ಟೇ. ಅದೇನು ಸರ್, ಅದನ್ನು ಯಾವ ರೀತಿ ನೀವು ಬಗೆಹರಿಸ್ಕೊಳ್ತೀರಾ? ನಾವು ಕೂತಿ ಮಾತಾಡಿ ಒಂದು ಕಡೆ ಇದು ಮಾಡೋಣ ಅಂತ ಇದೀವಿ ಸರ್. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ, ಅವ್ರಿಗೊಂದು ನಮಗೊಂದು ಇರಲ್ಲ. ಎಲ್ಲರೂ ಸರ್ ಕಾನೂನಿಗಿಂತ ದೊಡ್ಡವ್ರು, ನಾವೇನು ದೊಡ್ಡವರಲ್ಲ. ಅದ್ರ ಪ್ರಕಾರ ಅದು ಅವರು ಕೆಲಸ ಮಾಡಬೇಕಾಗ್ತದೆ, ನಾವು ಕೆಲಸ ಮಾಡಬೇಕಾಗ್ತದೆ. ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಪ್ರಕಾರ ನಮ್ಮ ಹಕ್ಕ ನಮಗಿರುತ್ತೆ, ಯಾಕಂದ್ರೆ ಕೇಳ್ತೀವಿ, ಕೆಲಸ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಎಲ್ಲ ಅಡಚಣೆ ಸಣ್ಣ ಪುಟ್ಟ ಬರೋದು ಕಾನೂನು. ಸರ್, ಈಗ ನಮ್ಮ ಮೋಹನ್ ಕೃಷ್ಣ ಅವರು ಈ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಎಲ್ಲರಿಗೂ ಗಣೇಶಗಳು ಗೌರಿ ಗಣೇಶಗಳನ್ನ ವಿತರಣಾ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ನೀವೇನು ನಿಮ್ಮ ಅಭಿಪ್ರಾಯನ ಹೇಳಿ ಸರ್? ಅವ್ರು ಇದೇ ಫಸ್ಟ್ ಅಲ್ಲ, ಇದು ಅವ್ರ ನಿರಂತರ, ಇದು ಮೊದಲಿಂದ ಮಾಡ್ಕೊಂಡು ಬರ್ತಾ ಇರೋವಂಥದ್ದು. ಇವಾಗ ಇದರ ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ ಇದು, ಅವ್ರು ಯಾವಾಗಲೂ ನಿಲ್ಲಿಸಿಲ್ಲ. ನಿನ್ನೆ ಕೂಡ ರಾಮಸಾಗರ ಪಂಚಾಯತ್ ನಮ್ಮೂರಲ್ಲೇ ಮಿಡ್ಲ್ ಸ್ಕೂಲ್ಗೆ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಆ ಥರ ಅವರು ಅದನ್ನು ಸ್ವಲ್ಪ ಏನು ಇದು ಮಾಡ್ತಾರೆ, ಕಂಟಿನ್ಯೂ ಪ್ರೋಸೆಸ್ ಇರುತ್ತೆ, ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸರ್, ಮುಂದೆ ರಾಜಕೀಯ ಹೇಗೆ ಸರ್ ಅವ್ರದ್ದು? ನೀವೆಲ್ಲ ಯಾವ ರೀತಿ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತೀರಾ? 100% ನಾವು ಬೆನ್ನೆಲುಬಾಗಿ ನಿಲ್ತೀವಿ. ಅವ್ರ ಮುಂದಿನ ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ನಾವು ಕಂಟೆಸ್ಟ್ ಮಾಡಬೇಕು ಅಂತ ಇವಾಗಲಿಂದನೇ ನಾವು ಎಲ್ಲ ಯಾವ್ಯಾವ ಥರ ಮಾಡಬೇಕು ಎಲ್ಲ ತಯಾರಿ ಮಾಡ್ಕೊತ ಇದ್ದೀವಿ. ನೆಕ್ಸ್ಟು 100ಕ್ಕೆ 100 ಮೋಹನ್ ಕೃಷ್ಣ ಗೆಲ್ಲೋದು ಗ್ಯಾರಂಟಿ. ಅವ್ರನ್ನ ಯಾರು ನಿಲ್ಸೋಕ್ಕಾಗಲ್ಲ, ಯಾಕಂದರೆ ಪಬ್ಲಿಕ್ಕಲ್ಲಿ ಅದು ಬಂದುಬಿಟ್ಟಿದೆ. ಪಬ್ಲಿಕ್ ವಾಯ್ಸೇ, ಎಲ್ಲ ಕಡೆಯೂ ವಾಯ್ಸ್ ಇರುತ್ತೆ. ಅದರಿಂದ ಇವಾಗ ಶಾಸಕರಾಗಲಿ ಗೌರ್ಮೆಂಟಲ್ಲಾಗಲಿ ಏನು ಅನುದಾನ ಬರ್ತಾ ಇದೆ, ಏನು ಅನುದಾನ ಬರ್ತಾ ಇಲ್ಲ. ಸೆಂಟ್ರಲ್ನಿಂದ ರಿಲೀಸ್ ಆಗಿರೋ 15 ಫೈನಾನ್ಸೇ ಪಂಚಾಯತಿಗಳಿಗೆ ಸ್ಟೇಟ್ ಫಂಡ್ಸ್ ಇವರು ಬಿಡ್ದಿರೋ ಇನ್ನು ಡಿಲೇ ಆಗ್ತಾ ಇದೆ, ಅದು ಕೂಡ ಇವಾಗ ಪಂಚಾಯತಿಗಳಲ್ಲಿ ಬರ್ತಾ ಇಲ್ಲ. ಮತ್ತು ಎಲ್ಲ ಯಾವುದು ಈ ಸ್ಟೇಟಿಂದ ನಮಗೆ ಮನೆಗಳು ಹೌಸಿಂಗ್ದು ಇದವರೆಗೂ ಮನೆಗಳದ್ದು ಒನ್ ಟೈಮ್ ಬಿ ಜೆ ಪಿ ಟೈಮಲ್ಲಿ ಬಂದಿದೆ. ಇವಾಗ 100 ಮನೆ 200 ಮನೆ ಅಂತಂದ್ರೆ ಇವತ್ತಿವರೆಗೂ ಅದು ನಮಗೆ ಅಡ್ವಾನ್ಸ್ ಇರುತ್ತೆ. ಒಟ್ಟಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಮೋಹನ್ ಕೃಷ್ಣ ಅವರಿಗೆ? 100% ಮೋಹನ್ ಕೃಷ್ಣಗೆ ಅನುಕೂಲ ವಾತಾವರಣ ಇವತ್ತಿನ ಮುಂದಿನೂ ಇದೆ. ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಏರುಪೇರು ಆಗಿರ್ಬೋದು, ಆದರೆ ಇದು ಕಂಟಿನ್ಯೂ ಇದಾಗ್ತಾ ಇದೆ. ಮುಂದಿನ ದಿನದಲ್ಲಿ
100% ಅವರ ಗೆಲ್ಲಕ್ಕೆ ಏನು ಬೇಕು ಎಲ್ಲ ಮಾಡಿ ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣಾ ಸಂದರ್ಭದಲ್ಲಿ ಅವರ ಯಾವ ರೀತಿ ಅವರ ಅಭ್ಯರ್ಥಿಗಳನ್ನ ಹಾಕ್ತಾರಾ ಅಭ್ಯರ್ಥಿಗಳು ನೋಡಬೇಕು ಆ ಟೈಮಲ್ಲಿ ನೋಡೋಣ ಅಂತ ಇದ್ದೀವಿ ಯಾಕಂದ್ರೆ ಅಕ್ಟೋಬರ್ಲಿ ಏನು ಹೇಳಬಾರ್ದು ನೋಡ್ಕೊಂಡು ಖಂಡಿತ ಏನು ಅವ್ರವ್ರ ಇದ್ದು ಇದ್ದೇ ಇರುತ್ತೆ ಏನವ್ರೇನು ಎಲ್ಲ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವ್ರದೇ ಆದ ಒಂದಷ್ಟು ಜನ ಇದ್ದಾರೆ 100% ಅದರಲ್ಲಿ ಯಾರನ್ನ ಬೇಯಿಸಿ ನಾವು ಮಾಡಬೇಕಂದ್ರೆ 100% ಫೇಸ್ ಮಾಡ್ತೀವಿ ಒಳ್ಳೇದು ಮಾಡಲಿ ಇಷ್ಟು ಮಾಡಿಲ್ಲ ಇವ್ರು ಪವರ್ ಇಲ್ಲ ಅಂದ್ರೆ ತುಂಬಾ ನಮ್ಗೆ ಸಂತೋಷ ಆಗ್ತಾ ಇದೆ.